ಹೊಸಕೋಟೆ ಕ್ಷೇತ್ರದಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಜೋರಾಗಿ ನಡೀತಾ ಇದೆ. ಅದು ಕಳೆದ ಉಪಚುನಾವಣೆ ನಡೆದಾಗಿಂದಲೂ ಕೂಡ ಅಷ್ಟೇ. ಶರತ್ ಬಚ್ಚೇಗೌಡ ವರ್ಸಸ್ ಎಂಟಿಬಿ ನಡುವೆ ತಾರ್ಕಕ್ಕೇರಿರುತ್ತೆ. ರಾಜಕೀಯ ಜಿದ್ದಾಜಿದ್ದಿ, ಗಲಾಟೆ, ರಂಪಾಟ, ಅವರ ಕಾರ್ಯಕರ್ತರು ಇವರ ಕಾರ್ಯಕರ್ತರ ನಡುವೆ ಗಲಾಟೆಗಳು ಕೂಡ ಆಗಿದೆ, ಜಗಳ ಕೂಡ ಆಗಿದೆ. ಒಂದು ಉದ್ಘಾಟನೆಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ, ಇಬ್ಬರು ಕಾರ್ಯಕರ್ತರು ಅಂದ್ರೆ ಶರತ್ ಬಚ್ಚೇಗೌಡ ಕಡೆಯವರು ಎಂಟಿಬಿ ಕಡೆಯವರು ಜಗಳ ಆಡ್ಕೊಳ್ತಾರೆ. ಈಗ ಶಾಸಕ ಮತ್ತು ಸಚಿವರ ನಡುವೆ ಟಾಕ್ ವಾರ್ ಇನ್ನಷ್ಟು ಜೋರಾಗ್ತಾ ಇದೆ. ಶರತ್ ಬಚ್ಚೇಗೌಡ ಎಂಟಿಬಿ ನಾಗರಾಜ್ ವಾಕ್ ಸಮರ, ಹೊಸಕೋಟೆ ಕಾರ್ಯಕ್ರಮ ಒಂದರಲ್ಲಿ ಟಾಕ್ ವಾರ್, ಇದಂತೂ ಹೊಸದಲ್ವೇ ಅಲ್ಲ. ಆ ಕ್ಷೇತ್ರದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಮತ್ತೊಂದು ಆಡ್ ಆನ್ ಆಗ್ತಾ ಇದೆ ಆ ಪ್ರಕರಣಕ್ಕೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ, ಮೊದಲು ಭಾಷಣವನ್ನ ಮುಗಿಸಿದ್ರು ಸಚಿವ ಎಂಟಿಬಿ ನಾಗರಾಜ್. ಶರತ್ ಬಚ್ಚೇಗೌಡ ಭಾಷಣದ ವೇಳೆ ಹೊರಡ್ಲಿಕ್ಕೆ ಸಜ್ಜಾಗ್ತಾರೆ ಎಂಟಿಬಿ ನಾಗರಾಜ್. ಈ ವೇಳೆ ಹೊಸಕೋಟೆ ಸಮಸ್ಯೆಗಳನ್ನ ಕೇಳ್ರಿ ಅಂತ ಹೇಳಿದ್ರು ಶರತ್ ಬಚ್ಚೇಗೌಡರು ಶಾಸಕರು. ಹೊಸಕೋಟೆ ಇವರು ಸ್ವಂತ ಸೂಪರ್ ಮಾರ್ಕೆಟ್ ಮಾಡಿ ತಿಂಗಳಿಗೆ 10 ಲಕ್ಷ ಸಂಪಾದನೆ ಮಾಡ್ತಾರೆ. ಹಾ, ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲ, ನೀವು ಮಾಡಬಹುದು. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಮಸ್ಯೆಗಳನ್ನ ಸಂಪುಟದಲ್ಲಿ ಚರ್ಚಿಸಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಈ ವೇಳೆ ಪಟ್ಟಿ ಮಾಡಿ ಅಂತ ಹೇಳಿ ಹೊರಟೋಗಿದ್ದಾರೆ ಸಚಿವ ಎಂಟಿಬಿ ನಾಗರಾಜ್. ಅಲ್ಲಿ ಸ್ಥಳದಲ್ಲೇ ಗಲಾಟೆ ಮಾಡ್ಕೊಂಡಿದ್ದಾರೆ. ಸಚಿವರನ್ನ ನಡೆಯನ್ನ ಖಂಡಿಸಿ ಧಿಕ್ಕಾರ ಕೂಗಿದ್ದಾರೆ ಶರತ್ ಬಚ್ಚೇಗೌಡ. ಶುಕ್ರವಾರ ತಾವು ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ವೇದಿಕೆಯಲ್ಲಿ ತಾವು ಕೂತ್ಕೊಂಡು ಅದರಿಂದ ಸಮಸ್ಯೆಗಳನ್ನ ನಾನು ತಮಗೆ ಒಂದು ಗಮನಿಸ್ತಿರ್ತೀನಿ. ತಾವು ದಯವಿಟ್ಟು ಕ್ಯಾಬಿನೆಟ್ ಅಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ತರಬಹುದು, ರೈತರಲ್ಲಿ ಕೊಡದಿರ್ತಾರೆ. ಪಾಪ ಜನರಿಗೆ ಗೊತ್ತಾಗ್ಬೇಕಲ್ಲ. ಇವತ್ತು ತಮಗೆ ತಮಗೆ ಒಂದು ಹೊಸಕೋಟೆ ತಾಲೂಕು ಸಮಸ್ಯೆ ಕೇಳಬೇಕೋ ಬೇಡಪ್ಪ ಸಚಿವರು, ಕೇಳಂತ ಬದ್ಧತೆ ಇರಬೇಕೋ ಬೇಡ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ನಮ್ಮ ಸಮಸ್ಯೆ ಮುಟ್ಟಬೇಕು. ನೋಡಪ್ಪ, ನಮ್ಮ ತಾಲೂಕಿನ ಸಮಸ್ಯೆನ ನಾನು ಮುಟ್ಟಿಸ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಅದನ್ನ ಕೇಳ ಈಗ ತಾವು ಮಾತು ಕಳಿಸ್ತಾ ಇದ್ರ ಅಂತಂದ್ರೆ ಇದು ಯಾವ ಅಧಿಕಾರ ಪ್ರತಿ ಹಂತದಲ್ಲೂ ಅಧಿಕಾರ ಮುಟ್ಟಿಸಿದ್ರೆ ಹೆಂಗಪ್ಪ ಇದು ನೀಡ್ತಾರೆ. ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಮನುಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ, ನೇರ ಸಂಪರ್ಕದಲ್ಲಿ ಇದ್ದಾರೆ. ಮನು, ನೋಡ್ತಾ ಇದ್ವಿ, ನಿರಂತರವಾಗಿದೆ ಇವರಿಬ್ಬರ ನಡುವೆ ವಾಕ್ಸಮರ, ಗಲಾಟೆ, ಅದರ ಜೊತೆಗೆ ಕಾರ್ಯಕರ್ತರ ನಡುವೆ ದೊಡ್ಡ ಮಟ್ಟದಲ್ಲಿ ರಂಪಾಟಗಳಾಗಿರುವಂತದನ್ನ ಕೂಡ ನೋಡಿದಿವಿ. ಅದಕ್ಕೆ ಆಡ್ ಆನ್ ಅನ್ನುವ ರೀತಿಯಲ್ಲಿ ನಿನ್ನೆ ಕೂಡ ಒಂದು ಘಟನೆ ನಡೆದಿರುವಂತದ್ದು. ಈ ರೀತಿಯಾಗಿ ಹೋಗ್ತಾ ಹೋದ್ರೆ ಏನ್ ಮೆಸೇಜ್ ಕೊಡ್ಲಿಕ್ಕೆ ಹೊರಟಿದ್ದಾರೆ ಪ್ರಬುದ್ಧ ರಾಜಕಾರಣಿಗಳು ಅನ್ಸ್ಕೊಂಡಂತವ್ರು ಅಂತ? ಎಸ್ ಪೃಥ್ವಿರಾಜ್, ಏನು ಸಚಿವ ಎಂಟಿಬಿ ನಾಗರಾಜ್ ಮತ್ತೆ ಶಾಸಕ ಶರತ್ ಬಚ್ಚೇಗೌಡರ ನಡುವೆ ಏನು ವಾಕ್ ಸಮರ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಇವರಿಬ್ಬರು ಯಾವುದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಸಹ ಇವರಿಬ್ಬರ ನಡುವೆ ಏನೋ ಒಂದು ವಾಕ್ ಸಮರ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ನಿನ್ನೆ ಕೂಡ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಮುತ್ಸಂದ್ರ ಗ್ರಾಮದಲ್ಲಿ ಏನು ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಏನು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ವೇದಿಕೆಯಲ್ಲೂ ಕೂಡ ಏನು ಮೊದಲಿಗೆ ಏನು ಸಚಿವ ಎಂಟಿಬಿ ನಾಗರಾಜ್ ಭಾಷಣವನ್ನು ಮಾಡ್ತಾರೆ. ಭಾಷಣ ಮುಗಿದ ನಂತರ ಏನು ಶರತ್ ಬಚ್ಚೇಗೌಡ ಕೂಡ ಏನು ಭಾಷಣ ಮಾಡಲು ಮುಂದಾಗ್ತಾರೆ. ಈ ವೇಳೆಯಲ್ಲಿ ಏನು ಸಚಿವ ಎಂಟಿಬಿ ನಾಗರಾಜ್ ನನಗೆ ಬೇರೆ ಕಾರ್ಯಕ್ರಮ ನಿಮಿತ್ತ ನಾನು ಸಭೆಯಿಂದ ಹೊರ ನಡೀತೇನೆ ಅಂತ ಹೇಳಿಬಿಟ್ಟು ಸಭೆಯಿಂದ ಹೊರಹೋಗುವಂತ ಸಮಯದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ನನ್ನ ಭಾಷಣ ಕೇಳಿಸ್ಕೊಳ್ಳಿ ಸ್ವಾಮಿ, ನಾನು ಇದುವರೆಗೂ ನಿಮ್ಮ ಭಾಷಣವನ್ನ ಕೇಳಿಸ್ಕೊಂಡಿದ್ದೀನಿ, ನಮ್ಮ ಕ್ಷೇತ್ರದಲ್ಲಿ ಸಾವಿರಾರು ಸಮಸ್ಯೆಗಳಿದೆ, ಈ ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ, ಈ ಪಟ್ಟಿಗಳನ್ನು ಸಹ ನೀವು ಸಚಿವ ಸಂಪುಟದ ಸದಸ್ಯರಿದ್ದೀರಿ, ಈ ಸಮಸ್ಯೆಗಳನ್ನ ನೀವು ಪಟ್ಟಿ ಮಾಡ್ಕೊಂಡು ಹೋಗಿ ಸಿಎಂ ಮುಖಾಂತರ ನಮ್ಮ ಕ್ಷೇತ್ರದ ಸಮಸ್ಯೆಗಳಿಗೆ ಏನೋ ಒಂದು ಪರಿಹಾರವನ್ನ ಕೊಟ್ಕೊಡಿ ಅನ್ನೋ ಈ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಎಂಟಿಬಿ ನಾಗರಾಜ್ ಕೂಡ ಏನು ಸಭೆಯಿಂದ ಹೊರನಡೆಯುವಂತ ಮುನ್ನ
ಹೊರನಾಡೆಲ್ಲ ಹೋಗ್ತಾರೆ. ಈ ವೇಳೆಯಲ್ಲಿ ಏನೋ ಶಾಸಕ ಶರತ್ ಬಚ್ಚೇಗೌಡ ಮತ್ತೆ ಜನಸಾಮಾನ್ಯರಲ್ಲಿ ಪ್ರಶ್ನೆ ಇಡ್ತಾರೆ, ಏನೋ ಸಚಿವರಿಗೆ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಕೇಳಲು ಇನ್ನು ಸಮಯ ಇಲ್ಲ ಅಂತ ಹೇಳ್ತಾರೆ. ಈ ವೇಳೆಯಲ್ಲಿ ಏನೋ ಮತ್ತೆ ಏನೋ ಮೈಕ್ ನ ಇಸ್ಕೊಂಡಂತ ಸಚಿವ MTB ನಾಗರಾಜ್ ನಿಮ್ಮ ಪಟ್ಟಿಗೆ ಏನು ನಿಮ್ಮ ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಡಿ, ನಾನು ಇದನ್ನ CM ಗಮನಕ್ಕೆ ತರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅಂದ್ರೆ ಈಗ ಸಚಿವ MTB ನಾಗರಾಜ್ ಮತ್ತೆ ಶಾಸಕ ಶರತ್ ಬಚ್ಚೇಗೌಡರ ನಡುವೆ ವೇದಿಕೆಯಲ್ಲಿ ಏನೋ ಒಂದು ವಾಕ್ಚಾತುರ್ಯ ಅಂದ್ರೆ ವಾಕ್ ಸಮರ ಮುಂದುವರ್ತದೆ. ಈ ವೇಳೆಯಲ್ಲಿ ಇವರ ಬೆಂಬಲಿಗರು ಕೂಡ ಏನೋ ಶಾಸಕರ ಬೆಂಬಲಿಗರು MTB ನಾಗರಾಜ್ ವಿರುದ್ಧ ಏನೋ ಒಂದು ಧಿಕ್ಕಾರಕ್ಕೆ ಹೋಗ್ತಾರೆ, ಮತ್ತೆ ಅವರ ಬೆಂಬಲಿಗರು ಸಹ ಏನೋ ಶರತ್ ಬಚ್ಚೇಗೌಡರ ವಿರುದ್ಧ ಒಂದಷ್ಟು ಧಿಕ್ಕಾರವನ್ನು ಕೂಗುವಂತದ್ದು. ಒಟ್ಟಾರೆ ಏನೋ ಕೆಲವೇ ತಿಂಗಳುಗಳಲ್ಲಿ ಏನೋ MLA ಎಲೆಕ್ಷನ್ ಇರುವಂತ ನಿಟ್ಟಿನಲ್ಲಿ ಈಗಾಗಲೇ ಏನೋ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿದೆ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಮನು ನಿಮ್ಮೆಲ್ಲ ಮಾಹಿತಿಗಾಗಿ.